Assalamu alaikum wa rahmatullahi wa barakatuh. Bismillah walhamdulillah. Wassalatu wassalamu ala ashrafil mursaleen al-faqiz nabirudwanillah amma ba'd. Gharwani tasabi kare, riksha kare, viksha kare. Annamanda gulti kulirantaha mutahallim sahodarare. Iwandu sambramada, sadagarada, iwandu santoshada hadiyalli. ನನಗೆ ಸಿಕ್ಕಿರುವಂತಹ ವಿಷಯವೇನೆಂದರೆ ಶಿಕ್ಷಣ ವಾಣಿಜ್ಯಕರಣವಾಗುತ್ತಿದೆಯೋ ಎನ್ನುವಂತಹ ಒಂದು ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ಸರ್ವನು ಶಕ್ತನಾದ ಅಲ್ಲಾಹನ ತೌಫೀಕ್ ನೀಡಲಿ. ಶಿಕ್ಷಣ ವಾಣಿಜ್ಯಕರಣವಾಗುತ್ತಿದೆಯೋ ಎನ್ನುವಂತಹ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಮನವರಿಕೆ ಮಾಡಿಕೊಳ್ಳಬಹುದು. ಇಂದು ಶಿಕ್ಷಣ ವಾಣಿಜ್ಯಕರಣವಾಗುತ್ತಾ ಇದೆ. ಕಾರಣವೇನೆಂದರೆ ಇಂದಿನ ಶಿಕ್ಷಣವೇನೆಂದರೆ ವಾಣಿಜ್ಯಕರಣವಾಗಿ ಒಂದೊಂದು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಮಾರ್ಪಾಡುವಾಗುತ್ತಾ ಇದೆ. ಒಂದೊಂದು ವಾಣಿಜ್ಯಕರಣವಾಗಿರುವಂತಹ ದೊಡ್ಡ ದೊಡ್ಡ ವಿದ್ಯಾ ಸಂಸ್ಥೆಗಳು, ವಿದ್ಯಾ ಕೇಂದ್ರಗಳು, ಶಿಕ್ಷಣ ಸಮುಚ್ಚಯ ಸಂಸ್ಥೆಗಳು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಇಂದು ಶಿಕ್ಷಣವಾಗಿ, ಶಿಕ್ಷಣದ ಕೇಂದ್ರವಾಗಿ ಮಾತ್ರವಲ್ಲ ಇಂದು ವ್ಯಾಪಾರ ಕೇಂದ್ರವಾಗಿ ಇಂದು ಮಾರ್ಪಾಡ್ತಾ ಇದೆ. ಯಾತಕ್ಕಾಗಿ ಇಂದು ಶಿಕ್ಷಣ ವಾಣಿಜ್ಯಕರಣವಾಗುತ್ತಾ ಇದೆ? ಅಂದಿನ ಶಿಕ್ಷಣವೇ ಹಿಂದಿನ ಶಿಕ್ಷಣ, ಅಂದಿನ ಕುಲಪತಿಗಳೇ ಇಂದಿನ ಕುಲಪತಿಯ ಮಕ್ಕಳು, ಅಂದಿನ ಭಾಷಾ ಚಟುವಟಿಕೆಗಳೇ ಇಂದಿನ ಭಾಷಾ ಚಟುವಟಿಕೆಗಳು, ಅಂದಿನ ಸಾಹಿತ್ಯಗಳೇ ಇಂದಿನ ಸಾಹಿತ್ಯಗಳು. ಮತ್ತೆ ಯಾಕೆ ಇಂದು ವಾಣಿಜ್ಯಕರಣವಾಗುತ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತಾ ಇದೆ. ಪ್ರೀತಿಯ ಸಹೋದರರೇ, ನಿಮಗೆ ಗೊತ್ತಿರಬಹುದು, ಇಂದು ಹಲವಾರು ಶಿಕ್ಷಕ ವೃಂದದವರಿರಬಹುದು, ಕೇವಲ ಅವರಿಂದು ಕಲಿತಿರುವುದು ವಿದ್ಯೆಗಳು ಮಾತ್ರವಾಗಿದೆ, ಶಿಕ್ಷಣ ಮಾತ್ರವಾಗಿದೆ. ಆದರೆ ಅದರ ಸುತ್ತಮುತ್ತಲಿರುವಂತಹ ಶಿಕ್ಷಣದ ಮಹತ್ವದ ಕುರಿತು, ಶಿಕ್ಷಣದ ಮಹಿಮೆಯ ಕುರಿತು, ಶಿಕ್ಷಣದ ತೇಜಸ್ವಿ ಕುರಿತು ಅವರಿಂದು ಕಲಿತಿಲ್ಲ ಎನ್ನುವುದು ಈ ಶಿಕ್ಷಣದ ವಾಣಿಜ್ಯದಿಂದಾಗಿ ನಮಗಿಂದು ಸಾಕ್ಷಿಯಾಗಿ ಎದ್ದು ಕಾಣುತ್ತಾ ಇವೆ. ಪ್ರೀತಿಯ ಸಹೋದರರೇ, ಇಂದು ಹಲವಾರು ಯೂನಿವರ್ಸಿಟಿಗಳಿಗೆ ಹೋಗಿರಬಹುದು, ಹಲವಾರು ವಿದ್ಯಾ ಸಂಸ್ಥೆಗಳನ್ನು ಕಂಡಿರಬಹುದು, ಹಲವಾರು ವಿದ್ಯಾ ಕೇಂದ್ರಗಳನ್ನು ಕಂಡಿರಬಹುದು, ಶಿಕ್ಷಣ ಸಮುಚ್ಚಯ ಸಂಸ್ಥೆಗಳನ್ನು ಕಂಡಿರಬಹುದು, ತರಬೇತಿ ಕೇಂದ್ರಗಳನ್ನು ಕಂಡಿರಬಹುದು. ಆದರೆ ಅವರಿಂದು ಕಲಿತಿರುವುದು ಕೇವಲ ವಿದ್ಯೆಗಳನ್ನು ಮಾತ್ರ. ಅದರ ಸುತ್ತಮುತ್ತಲಿರುವಂತಹ ಶಿಕ್ಷಣದ ಮಹಿಮೆಯ ಕುರಿತು, ಶಿಕ್ಷಣದ ಮಹತ್ವದ ಕುರಿತು ಅವರು ಕಲಿತಿಲ್ಲ ಎನ್ನುವುದು ದೊಡ್ಡ ಸಾಕ್ಷಿಯಾಗಿ ಇಂದು ದೊಡ್ಡ ದೊಡ್ಡ ಸಂಸ್ಥೆಗಳು ನಮಗಿಂದು ಸಾಕ್ಷಿಯಾಗಿ ನಿಲ್ಲುತ್ತಾ ಇವೆ. ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನಾವು ಕಲಿಯಬೇಕಾಗಿರುವುದು ಶಿಕ್ಷಣವೆಂದರೆ ಏನು. ವಾಟ್ ಈಸ್ ದಿಸ್ ಎಜುಕೇಶನ್? ಎಜುಕೇಶನ್ ಇಸ್ ದಿ ಪವರ್ ಆಫ್ ದಿನ್ ಅವರ್ ಲೈಫ್. ಎಜುಕೇಶನ್ ಎನ್ನುವುದು ಅವರ ಜೀವನದ ಒಂದು ಶಕ್ತಿಯುತವಾದಂತಹ ಒಂದು ಭಾಗವಾಗಿದೆ. ಪ್ರೀತಿಯ ಸಹೋದರರೇ, ಶಿಕ್ಷಣ ಯಾತಕ್ಕಾಗಿ, ಶಿಕ್ಷಣ ಯಾರಿಗಾಗಿ ಎನ್ನುವಂತಹ ಮೂರು ಪ್ರಶ್ನೆಗಳು ಕಲಿಯದಿರದ ಕಾರಣದಿಂದಾಗಿ ಇಂದು ಶಿಕ್ಷಣವು ಇಂದು ವಾಣಿಜ್ಯಕರಣವಾಗುತ್ತಾ ಇದೆ. ಶಿಕ್ಷಣದ ಕೇಂದ್ರಗಳು ಇಂದು ವಾಣಿಜ್ಯಕರಣವಾಗುತ್ತಾ ಇದೆ. ಶಿಕ್ಷಣ ವಾಣಿಜ್ಯಕರಣವಾಗುತ್ತಿದೆಯೋ ಎನ್ನುವಂತಹ ಪ್ರಶ್ನಾರ್ಥಕದ ಚಿಹ್ನೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಬಯಸುವುದೇನೆಂದರೆ, ನಿಮಗೆ ಗೊತ್ತಿರಬಹುದು, ಈ ಒಂದು ಸುವ್ಯವಸ್ಥೆ ಕಾರ್ಯ ಚಟುವಟಿಕೆಗಳು ಒಗ್ಗೂಡಿಸುವುದಾನೆಂದರೆ, ಹಲವಾರು ವಿದ್ಯಾ ಸಂಸ್ಥೆಗಳಿಗೆ ಹೋಗಿ ನೋಡುವುದಾದರೆ, ಹಲವಾರು ವಿದ್ಯಾ ಶಿಕ್ಷಣ ಸಮುಚ್ಚಯ ಸಂಸ್ಥೆಗಳಿಗೆ ಹೋಗಿ ನೋಡುವುದಾದರೆ ಖಂಡಿತವಾಗಿಯೂ ಈ ಕರ್ನಾಟಕದ ರಾಜ್ಯದಲ್ಲಿ ಮಾತ್ರವಲ್ಲ ಅತ್ತಿತ್ತರ ರಾಜ್ಯಗಳಲ್ಲೂ ಕೂಡ ಶೇಕಡ ಇಂದು 90% ಇಂದು ಶಿಕ್ಷಣವಿದ್ದು ವಾಣಿಜ್ಯಕರಣವಾಗುತ್ತಾ ಇದೆ. ಪ್ರೀತಿಯ ಸಹೋದರರೇ, ಒಟ್ಟಿಗೆ ಬಟ್ಟೆಗಿಲ್ಲದಿದ್ದರೂ ಸರಿ, ಒಟ್ಟಿಗೆ ಅನ್ನವಿಲ್ಲದಿದ್ದರೂ ಸರಿ, ಶಿಕ್ಷಣವೆಂಬುದು ಎಲ್ಲರಿಗೂ ಅತ್ಯವಶ್ಯಕವಾಗಿರುವುದೆಂದು ಎಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ. ಒಬ್ಬ ಶ್ರೀಮಂತನಿಗೆ ಹಣ ವೈಡೂರ್ಯವು ಆಸ್ತಿ ಪಾಸ್ತಿಗಳು ಎಂದೆಂದಿಗೂ ಸ್ಥಿರವಾದಂತಹ ಆಸ್ತಿ ಪಾಸ್ತಿಗಳಲ್ಲ, ಎಂದೆಂದಿಗೂ ಸ್ಥಿರವಾದಂತಹ ಸ್ವತ್ತುಗಳಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣವೆನ್ನುವಂತಹ ಜಾಣ ಭಂಡಾರವಿದ್ದರೆ ಅದು ಎಂದೆಂದಿಗೂ ಅಮರವಾದಂತಹ ಒಂದು ಸ್ವತ್ತಾಗಿದೆ. ಡಾಕ್ಟರ್ ಅಬ್ದುಲ್ ಕಲಾಂ ರವರು ಹೇಳುವಂತಹ ಮಾತು ಅದೆಷ್ಟೋ ಲಾಭದಾಯಕವಾದಂತಹ ಮಾತಾಗಿದೆ. ಸರ್ವಜ್ಞನವರು ಹೇಳುವಂತಹ ಮಾತು ಅದೆಷ್ಟೋ ಲಾಭದಾಯಕವಾದಂತಹ ಮಾತಾಗಿದೆ. ಅಡುಗೆ ಇಲ್ಲದಿದ್ದರೂ ಸರಿ ಒಂದು ದಿನ ನಷ್ಟ, ಬೇಳೆ ಇಲ್ಲದಿದ್ದರೆ ಸರಿ ಒಂದು ವರ್ಷ ನಷ್ಟ. ಆದರೆ ಶಿಕ್ಷಣವೆನ್ನುವಂತಹ ಜ್ಞಾನ ಭಂಡಾರವಾದ ರತ್ನವಿಲ್ಲದಿದ್ದರೆ ಅವನಿಗೆ ಬದುಕೇ ನಷ್ಟವೆಂದು ಡಾಕ್ಟರ್ ಅಬ್ದುಲ್ ಕಲಾಂ ರವರು ಹೇಳುವುದಾದರೆ, ಸರ್ವಜ್ಞನವರು ಹೇಳುತ್ತಾರೆ, ಎಲ್ಲರೂ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಳ್ಳಿದರು ಬಹಳಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ. ಶಿಕ್ಷಣ ಎಲ್ಲರೂ ಕಲಿಯಬೇಕಾಗಿಲ್ಲ, ಶಿಕ್ಷಣ ಎಲ್ಲರೂ ಕಲಿಯಬೇಕ
ಇರಬೇಕಾಗಿಲ್ಲ, ಆದರೆ ಶಿಕ್ಷಣದಲ್ಲಿ ಎಲ್ಲರೂ ಆಸಕ್ತಿ ತೋರಿಸದೆ ಇರಬೇಕಾಗಿಲ್ಲ. ಕೆಲವರು ಆಸಕ್ತಿ ತೋರಿಸಬಹುದು, ಕೆಲವರು ಆಸಕ್ತಿ ತೋರಿಸದೆ ಇರಬಹುದು, ಆದರೆ ಪಠ ನಿರ್ಗತಕ್ಕೆ ಅನಾಥ ಮಂದಿರದ ಮಕ್ಕಳು ಇಂದು ಶಿಕ್ಷಣಕ್ಕೆ ಆಸರೆ ಆಗುತ್ತಾ ಇದ್ದಾರೆ. ಅವರಿಗಿಂದು ಶಿಕ್ಷಣ ದೊರಕಿಸದೆ ಇರುವುದಿದ್ದರೆ ಇದು ದೊಡ್ಡದಾದಂತಹ ಒಂದು ವಿಪರ್ಯಾಸವಾಗಿದೆ. ಪ್ರೀತಿಯ ಸಹೋದರರೇ, ಇಷ್ಟು ವೇಳೆ ನನ್ನ ಪುಟ್ಟ ಭಾಷಣವನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.